ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಾ ಇವರ ವತಿಯಿಂದ ದಿನಾಂಕ 10/8/2022 ರಂದು ಶಿರಾ ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿದ ಶಿರಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಪಾಲ್ ರವರು ಮಾತನಾಡಿ ಮಾನ್ಯ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರು ಸಭೆಯಲ್ಲಿದ್ದು ನಮ್ಮ ಪತ್ರಕರ್ತರ ಮನವಿಯಾದ ಪತ್ರಕರ್ತರಿಗೆ ನಿವೇಶನ ನೀಡಿ ಬಸ್ ಪಾಸ್ನ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು ನಡೆಸ್ಕೊಂಡ್ಬಂದಿದ್ದಾರೆ ಮತ್ತೆ ನಮ್ಮ ಶಿವಾನಂದ ತಗಡೂರು ರಾಜ್ಯಾಧ್ಯಕ್ಷರು ಅವರು ಅಷ್ಟೇ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದವರಿಗೆ ತುಂಬಾ ಸಹಕಾರಿಯಾಗಿ ನಮ್ಮ ಎಲ್ಲ ಆಗುವವರಿಗೆ ಸಹಕಾರ ಆಗಿದ್ದಾರೆ ಅದೇ ರೀತಿ ನಮ್ಮ ಸಮಸ್ಯೆ ಕೋವಿಡ್ ಸಮಯದಲ್ಲಂತೂ ನಮಗೆ ತುಂಬಾ ಸಮಸ್ಯೆ ಆಗಿತ್ತು ಅಂತ ಸಮಯದಲ್ಲಿ ಸಹಕಾರ ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ ನಮಗೆ ಈಗ ಏನಾಗಿದೆ ಅಂದ್ರೆ ನಾವು ಹಿಂದಿನಿಂದ ಕೇಳ್ಕೊಂಡು ಬಂದಂಗೆ ನಮಗೆ ನಿವೇಶನ ಪತ್ರಕರ್ತರಿಗೆ ನಿವೇಶನ ಬೇಕು ಅಂತ ನಾವು ನಮ್ಮ ಮೊದಲ ಬೇಡಿಕೆ ಇತ್ತು ಅದನ್ನ ಈ ವೇದಿಕೆಯಲ್ಲಿ ನಮ್ಮ ಶಾಸಕರು ಇದ್ದಾರೆ ಜನಪ್ರಿಯ ಶಾಸಕರು ತುಂಬಾ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಂತವರು ಅವರು ಈ ಬಾರಿನಾದರೂ ನಮಗೆ ಕಾರ್ಯನಿರತ ಪತ್ರಕರ್ತರಿಗೆ ಒಂದು ಸೈಟ್ ಕೊಡ್ತಾರೆ ಅಂತ ನಾವು ಅದನ್ನ ನಂಬಿದೀವಿ ಅದೇ ರೀತಿ ನಮಗೆ ಸಿಎ ಸೈಟ್ ಅಲ್ಲಿ ಒಂದು ನಮಗೆ ಪತ್ರಿಕಾ ಭವನ ಆಗಬೇಕು ನಮಗೆ ಇವಾಗ ನಮ್ಮ ಮನೆ ಹೋಗಿ ಕೇಳ್ತಿದಂಗೇನೆ ಐಬಿನಲ್ಲಿ ಒಂದು ರೂಮ್ ಬಿಡಿಸ್ಕೊಟ್ರು ನಮಗೆ ಕಾರ್ಯನಿರತ ಪತ್ರಕರ್ತರಿಗೆ ಟೆಂಪರರಿ ಒಂದು ರೂಮ್ ಬಿಡಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವು ಇವಾಗ ಆ ಒಂದು ನಮ್ಮ ಸಂಘ ನಡೆಸಿಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನದಲ್ಲಿ ಒಂದು ನಗರಸಭೆ ಅಧ್ಯಕ್ಷ ಇದ್ದಾರೆ ಅಂಜನಪ್ಪ ಅವರು ಮತ್ತೆ ತಹಶೀಲ್ದಾರ್ ತಹಶೀಲ್ದಾರ್ ಮೇಡಮ್ ಅಂತ ನಮಗೆ ತುಂಬಾ ಆತ್ಮೀಯರು ಅವ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ ನಮ್ಮ ಶಿರಾಗ್ ಬಂದಾಗಿಂದನೂ ಅವರು ತುಂಬಾ ಗೌರವವಾಗಿ ನಮ್ಮ ಜನ ಶಿರಾ ಜನ ನಡೆಸ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಟ್ಟಿದ್ದಾರೆ ಅವರಿಗೆ ಬಿಡ್ರಿ ಒಳ್ಳೆ ಜಿನಿಯನ್ ಆಫೀಸರ್ ಅಂತ ಹೇಳಿ ಒಂದು ಹೆಸರು ಬಂದಿದೆ ಅವರೆಲ್ಲ ಸೇರ್ಕೊಂಡು ನಮಗೆ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿವೇಶನ ಮತ್ತೆ ನಮ್ಮ ಏನು ಸಂಘಕ್ಕೊಂದು ನಿವೇಶನ ಇಷ್ಟೆಲ್ಲ ಮಾಡ್ಕೊಡಬೇಕು ಮತ್ತೆ ನಮಗೆ ಒಂದು ಬಸ್ ಪಾಸ್ ಹೇಳ್ತಾ ಇದ್ದೀವಿ ನಾವು ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿಜವಾಗ್ಲೂ ನಾವು ಹೋಗಬೇಕಾದ್ರೆ ಟೋಲ್ ಅಲ್ಲಿ ನಾವು ಹೋಗಕಾಗಲ್ಲ ಟೋಲ್ ದುಡ್ಡು ಕೊಡಕಾಗಲಿಲ್ಲ ಆ ಟೋಲ್ ಅದೇ ರೀತಿ ಟೋಲ್ ಒಂದು ಅವಕಾಶ ಮಾಡ್ಕೊಟ್ಟು ನಮಗೆ ಟೋಲ್ ಪಾಸ್ ಇವನ್ನೆಲ್ಲ ಮಾಡಿಸ್ಕೊಡ್ತೀರ ಅಂತ ಹೇಳಿ ನಾನು ನಮ್ಮೆಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಸದಸ್ಯರ ಪರವಾಗಿ ಮತ್ತೆ ಶಿರಾ ತಾಲೂಕಿನ ಜನಗಳ ಪರವಾಗಿ ನಾವೇನು ಈ ಸೇವೆ ಮಾಡ್ಕೊಂಡೋಗಬೇಕು ನಮಗೆ ನಿಜವಾಗ್ಲೂ ಯಾವುದು ಆಸೆ ಇಲ್ಲ ಮತ್ತೆ ಯಾವ ಅಪೇಕ್ಷೆ ಇರೋದಿಲ್ಲ ನಮ್ಮತ್ರ ನಾವು ಯಾವುದೇ ಕಾರಣಕ್ಕೂ ಶಿರಾ ತಾಲೂಕು ಯಾರೇ ಆಫೀಸರ್ ಆಗಲಿ ಈ ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದವರು ಯಾರೇ ಬಂದು ಏನನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನಾವು ನೇರ ಹೊಣೆ ಆಗ್ತೀನಿ ಅನ್ಬೇಕಾದ್ರೆ ಯಾರು ಆ ತರ ನಡ್ಕೊಂಡಿಲ್ಲ ಯಾರು ನಡ್ಕೊಳ್ಳೋದಿಲ್ಲ ನಾನು ಈ ಸಭೆನಲ್ಲಿ ಈ ಒಂದು ವೇದಿಕೆಯಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ತುಂಬಾ ಒಳ್ಳೆ ನಮ್ದು ತಂಡ ಇದೆ ಈ ತಂಡಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡ್ರಿ ನಾವು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ನಿಜವಾಗ್ಲೂ ಕಷ್ಟದಿದ್ದಾರೆ ನಮ್ಮ ಪತ್ರಕರ್ತರು ತುಂಬಾನೇ ಕಷ್ಟದಿದ್ದಾರೆ ಆದಾಯ ಇಲ್ಲ ಅವ್ರು ಯಾವುದನ್ನು ಇವತ್ತು ನಾವು ಒಂದು ಸಭೆಗೆ ಬರ್ಬೇಕಂದ್ರೆ ನಾವು ಅಧ್ಯಕ್ಷ ಭಾಷಣ ಆಗೋವರೆಗೂ ಇರ್ಬೇಕು ಅದು 2 ಗಂಟೆ ಆಗ್ತದೆ 3 ಗಂಟೆ ಸ್ನಾಕ್ಸ್ ಎಲ್ಲ ಮೇಲ್ಗಡೆ ಕೊಡ್ತಾರೆ ನಮಗೆ ನೀರು ಕೊಡೋದಿಲ್ಲ ಅಂತ ಸಮಯದಲ್ಲೂ ನಾವು ಇದ್ದು ನಾವು ಮುಗಿಸ್ಕೊಳೋದು ಅದರಲ್ಲೂ ಅಕ್ಕನ ಮಾತು ಏನನ್ನ ಸ್ವಾಮೀಜಿಗಳು ಭಾಷಣ ಅಂದ್ರೆ ಅದನ್ನ ನಮ್ಗೆ ನಿಜವಾಗ್ಲೂ ಬೇಕೇ ಬೇಕು ಡೆಸ್ಕ್ ಅಲ್ಲಿ ಕೇಳೇ ಕೇಳ್ತಾರೆ ನಿಮ್ದು ಏನು ಅವ್ರೇನು ಉಪನ್ಯಾಸ ಕೊಟ್ರು ಅವ್ರೇನು ಇದನ್ನ ಕೊಟ್ರು ಅಂತ ಅದನ್ನ ಕೊಡ್ಲೇಬೇಕು ನಾವು ಅಕ್ಕ ಮತ್ತೆ 2 ಅಲ್ಲಿ 3 ಗಂಟೆ ಆಗ್ಲಿಲ್ಲ ನಾವು ಬೆಳಗ್ಗೆ 11 ಗಂಟೆ ಕಾರ್ಯಕ್ರಮಕ್ಕೆ ಹೋದ್ರೆ 3 ಗಂಟೆ ಆದ್ರೂ ನಾವು ಇರ್ಬೇಕಾದ ವೇದಿಕೆಯಲ್ಲಿ ಇದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ನಾವು ಡೆಸ್ಕ್ ಇಟ್ಟು ಮುಟ್ಟಿಸ್ಬೇಕಾಗ್ತದೆ ಸಣ್ಣ ತಪ್ಪಾದ್ರೂ ನಾಳೆ ಬೆಳಗ್ಗೆ ಪೇಪರ್ ಅಲ್ಲಿ ಬಂದ ಆಭಾಸ ಆಗುತ್ತೆ ಅದಕ್ಕೆ ನಾವೆಲ್ಲ ಮಾಡ್ದಂಗೆ ನಾವು ನಿಜವಾಗ್ಲೂ ತುಂಬಾ ಉತ್ತಮವಾಗಿ ನಡೆಸ್ಕೊಂಡು ಬಂದಿದೀವಿ ನೀವು ಈ ತರ ನಮ್ಗೆ ಒಂದು ನಾವು ಚಿಕ್ಕ ನಾವು ಅಸಂಘಟಿತರು ನಾವು ಸಂಘಟನೆ ಇಲ್ಲ ನಮ್ಮಲ್ಲಿ ತುಂಬಾ ಚಿಕ್ಕ ಕೆಲವೇ ಜನ ಇರೋಂಥವ್ರು ಅಂಥವ್ರಿಗೆ ಈ ಒಂದು ವೇದಿಕೆಯಲ್ಲಿ ಕೇಳ್ಕೊಂಡ್ ದಯವಿಟ್ಟು ಈ ಬಾರಿ ಶಾಸಕರು ನಮ್ಮೆಲ್ಲೆ ಕರುಣೆ ಇಟ್ಟು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿವೇಶನ ಮತ್ತೆ ನಮ್ಮ ಸದಸ್ಯರಿಗೆಲ್ಲ ನಿವೇಶನ ಕೊಡ್ತೀರಾ ಅಂತ ಕೇಳ್ಕೊಂಡು ತಹಶೀಲ್ದಾರ್ ಮೇಡಮ್ ಈ ಬಗ್ಗೆ ಮತ್ತೆ ಅಂಜನಪ್ಪ ಅವರು ಅಧ್ಯಕ್ಷ ಇದ್ದಾರೆ ನಮಗೆ ತುಂಬಾ ಕಣಕಡೆಯಿಂದ ಅಂಜನಪ್ಪ ಅವರು ಯುವಕರು ಇದ್ದಾರೆ ಉತ್ಸಾಹಿಗಳಿದ್ದಾರೆ ಈ ಬಾರಿ ಮಾಡ್ಕೊಡ್ತೀರಾ ಅಂತ ಹೇಳಿ ನಮಗೆ ಈ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಸಭೆಗೆ ಮತ್ತೆ ಅಧಿಕಾರಿಗಳಿಗೆ ನಮ್ಮ ಸಂಘಕ್ಕೆ ವಂದಿಸ್ತಾನೆ ಹೇಳ ಮಾತನಾಡುತ್ತೇನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಎಚ್ ಮಹೇಂದ್ರಪ್ಪನವರು ಸ್ವತಂತ್ರ ಪೂರ್ವದಲ್ಲಿ ಪತ್ರಿಕಾ ಮುದ್ರಣವನ್ನು ಆರಂಭಿಸಿದ ಉದ್ದೇಶವನ್ನು ತಿಳಿಸಿ ಸ್ವತಂತ್ರ ನಂತರ ಅಸ್ತಿತ್ವಕ್ಕೆ ಬಂದ ಸರ್ಕಾರಗಳಿಗೆ ಪತ್ರಿಕೆಗಳು ಹಾಗೂ ಬರಹಗಾರರು ಸಮಾಜದ ಅಂಕುಡೊಂಕುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಜನಪರ ಧ್ವನಿಯಾಗಿ ಕಾರ್ಯನಿರ್ವಹಿಸಿದರ ಬಗ್ಗೆ ವಿವರಿಸಿದರು ಅಥವಾ ನಮ್ಮ ಕ್ರಿಯಾಶೀಲತೆಯಲ್ಲಿ ಬದಲಾಗಬೇಕು ಕಾರ್ಯಶೈಲಿಯಲ್ಲಿ ಬದಲಾಗಬೇಕು ಅಥವಾ ನಮ್ಮ ಜೀವನದಲ್ಲಿ ಎಲ್ಲವೊಂದು ಕಡೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡಬೇಕು ಅದನ್ನು ಮತ್ತೆ ಪುನರಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ದಿನಾಚರಣೆಯನ್ನೇ ಎಲ್ಲ ದಿನಾಚರಣೆಗಳಾಗಿ ನಾವು ಆಚರಣೆ ಮಾಡ್ತೀವಿ ಆದರೆ ಇವತ್ತು ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇದಕ್ಕೆ ಬಹುಶಃ ನಮ್ಮ ಹಳೆಯ ಕಾಲಕ್ಕೆ ಹೋದರೆ ಬಹಳ ಹಿಂದಿನ ಕಾಲಕ್ಕೆ ಹೋದರೆ
ना प्रचार माध्यम अनेक वस्तु अथवा व्यक्ति बड़स्कता बहुश नम नाड़े बड़स्क्रे पारवा बड़स्क सदेश प्रदेश इन प्रदेश के कल्सकोली राज भटर बड़स्कूर बड़स्कता अथवा इन अनेक प्रचार माध्यम बड़स्कता आगे सवि नूर जॉन गुटेनबर्ग अंत मुद्रण यंत्र आता कंड़ बट अदन अब कलच आगे कलच अरे सैक्लो स्टैल अंत करतर आ काल इतचीन दिन वर्गू नम काल वर्गू आ सैक्लो स्टैल इत नावे नोड़ सो आम कंड़ादे अक्षर माध्यम ऐन अस्तिव के बंद अलीवे ना केवल ताड़ेगरी मतलब अथवा ना कल मेले मत रीत बरकोता जॉन गुटेनबर्ग वो क्रांतिकारिक मैल आता सृष्टिस्त सवि नूर इंतर नम भारत ब्रिटिशर वशवाद मेले भारत सहित बैबल विशेषवा एल कड़कू प्रचार दृष्टियन इकू वो पत्रिके आरंभवायतु अदन मंगलूर समाचार अंत करते अब अस्तिव के बंद जुलाई वे तारीख अस्तिव के बंतु ना मंगलूर समाचार पत्रिके अस्तिव के बंद ना विशेषवा पत्रिका दिनाचरणे अंत आचरण माती अरे आ काल पत्रिके अंतर्रे अब सैक्लो स्टैल पत्रिके सैक्लो स्टैल अंत अदे वो रीतियां पेपर इतो अदर मेल टईप अब रंध्रगळिर्ति अदे इंक ना पास अब प्रिंट आगे व्यवस्थे अथवा टेक्नालजी आ काल बंतु अदन सैक्लो स्टैल अंत करती कन्नडदल्लि कल्लच्चु अंत शब्दवन्न बळसुत्तारे ನಂತರ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಮಾತನಾಡಿ ಸ್ವತಂತ್ರ ಪೂರ್ವದಲ್ಲಿ ಮುದ್ರಣ ಮಾಧ್ಯಮ ಸ್ವತಂತ್ರ ಹೋರಾಟಗಾರರಿಗೆ ಸಂಘಟಿಸಲು ಹೋರಾಟದ ಕಿಚ್ಚನ್ನು ಅಭಿಸಲು ಪತ್ರಿಕೆಗಳು ಹೇಗೆ ಕೆಲಸ ಮಾಡಿದವು ಎಂಬುದರ ಬಗ್ಗೆ ತಿಳಿಸಿದರು ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರಿಗೆ ನಿವೇಶನ ಹಾಗೂ ಕಚೇರಿಗೂ ನಿವೇಶನ ನೀಡುವ ಬಗ್ಗೆ ತೀರ್ಮಾನಿಸಿದರು ಮುಂದಿನ ಸಭೆಯಲ್ಲಿ ಹಂಚುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಹಲವಾರು ವಿಚಾರಗಳನ್ನು ನಮಗೆ ಬೆಳಕಿಗೆ ತಂದು ಪತ್ರಿಕೋದ್ಯಮದ ಬಗ್ಗೆ ಅವರದೇ ರೀತಿಯಲ್ಲಿ ವಿಶ್ಲೇಷಣೆಯನ್ನು ನೀಡಿರತಕ್ಕಂತ ವಿದ್ವಾಂಸರು ಹಿರಿಯರು ಮಾರ್ಗದರ್ಶಕರಾದಂತ ಮಹೇಂದ್ರಣ್ಣ ಅವರೇ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರರಂತ ಶ್ರೀಮತಿ ಮಮತಾ ಮೇಡಂ ಅವರೇ ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಹಿರಿಯರು ಆತ್ಮೀಯರಾದಂತ ಶಂಕರ ಮಾರಣ್ಣ ಅವರೇ ಶಿರಾ ನಗರಸಭಾ ಅಧ್ಯಕ್ಷರು ಆತ್ಮೀಯರಾದಂತ ಆಂಜನಪ್ಪ ಅವರೇ ನಮ್ಮ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂತ ರಘುರಾಮ್ ಅವರೇ ಜಿಲ್ಲಾ ಕಾರ್ಯದರ್ಶಿಗಳಾದಂತ ದಶರಥ್ ಅವರೇ ಹಿರಿಯರು ಆತ್ಮೀಯರಾದಂತ ಅನಂತರಾಮ್ ಸಿಂಗ್ ಅವರೇ ಅದೇ ರೀತಿಯಲ್ಲಿ ಅನೇಕ ಪತ್ರಕರ್ತ ಸ್ನೇಹಿತರು ಮಿತ್ರರು ಎಲ್ಲರೂ ಕೂಡ ಫಕ್ರುದ್ದೀನ್ ಬಾಬಣ್ಣ ಅವರು ಮಧು ಅವರು ಜೈಪಾಲ್ ನಮ್ಮ ದಿವಾಕರ್ ಅವರು ಕುಮಾರಣ್ಣ ಅವರು ಹನುಮಂತರಾಜು ಅವರು ಅನೇಕ ನಿರ್ದೇಶಕರು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕ ಒಂದು ಪುರಸ್ಕಾರಕ್ಕೆ ಒಳಗಾಗಿರತಕ್ಕಂತ ಜಿಲ್ಲಾ ಪುರಸ್ಕಾರಕ್ಕೆ ಒಳಗಾಗಿರತಕ್ಕಂತ ಸಾಧಕರು ಜೊತೆಯಲ್ಲಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಎಲ್ಲರಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಮಹೇಂದ್ರಣ್ಣ ಅವರು ಬಹಳ ಸಂಕ್ಷಿಪ್ತವಾಗಿ ಸವಿವರವಾಗಿ ಪತ್ರಿಕಾ ರಂಗ ನಡೆದು ಬಂದಂತ ಹಾದಿ ಮುಂದುವರೆದಂತೆ ಈಗ ನಾವು ಎದುರಿಸುತ್ತಿರುವಂತ ಅನೇಕ ಸವಾಲುಗಳು ಸಮಸ್ಯೆಗಳು ಜೊತೆಲಿ ಸಲಹೆಗಳನ್ನು ಕೂಡ ಅವರು ಇವತ್ತು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪತ್ರಿಕಾ ರಂಗ ಅಂತಕಂತದ್ದು ಸ್ವತಂತ್ರ ಪೂರ್ವ ಕಾಲದಲ್ಲಿ ಸ್ವತಂತ್ರ ಹೋರಾಟಗಾರರ
देश सार्वजनिक नागरिक भावने जन तक निटली प्रप्रथम शुरुआत पत्रिके बंगाल गेजेट अंत सविद प्रप्रथम ब्रिटिश पत्रकर्ता जेम्स अगस्टस पत्रिक भारत देश शुरुआर विशेषवा अंदर ईस्ट इंडिया कंपनी कंपनिया निर्धार भारत चटविक सार्वजनिक ब्रिटिश आड़ परवा प्रयत्न सदर्भली सविद एटली स्वतंत्र महासंग्राम अरे फर्स्ट वार आफ् इंडियन इंडिपेंडेंस आगते तदन सविद अरवे ब्रिटिश आड़ विरोधी सविद एंटर ईवर वर्गू कूड़ा ईस्ट इंडिया कंपनी ऐन परोक्ष भारत आड़तक व्यवस्थे नम देश नमतन ती आक व्यवस्थे सविद एंटर ईवर नर नेर ब्रिटिश आड़ ब्रिटन नम देश आड़तक व्यवस्थे शुरुआत आ व्यवस्थे विरुद्धवा होराटक स्वतंत्र होराटगारूवरीगार नागरिक सार्वजनिक भावने पत्रिकलक प्रप्रथम प्रयत्न अमृत बजार पत्रिके कलकत्ता पश्चिम बंगाल प्रप्रथम शुरुआत शुरुआत नर मोतीलाल घोषण सोदर शिरीशलाल घोषण इबरू कुरु स्वतंत्र होराटार भावने ब्रिटिश आड़ विरुद्ध पत्रिके नेर नेर दिट्ट मुद्रण आरंभ गमन ब्रिटिश सरकार देश पत्रिका स्वातंत्र के निर्बंध तर नियंत्रण तर अंतरि वर्नाक्युलर आक्ट अंत कायदे तरत अंद्रे ब्रिटिश विरुद्ध यारू कूड़ा पत्रिके बरियो हागिल्ल ब्रिटिश विरुद्ध ब्रिटिश आड़ विरुद्ध कार्यचटविक विरुद्ध यारू कूड़ा ಜನರಿಗೆ ತಿಳಿಸಿಕೊಡತಕ್ಕಂತ ಒಂದು ಪ್ರಯತ್ನ ಪತ್ರಿಕೆಯ ಮೂಲಕ ಮಾಡೋ ಹಾಗಿಲ್ಲ ಅಂತಕಂತದ್ದು ವರ್ನಾಕ್ಯುಲರ್ ಆಕ್ಟ್ ಕಾರ್ಯಕ್ರಮದಲ್ಲಿ ಶಿರಾ ತಾಲೂಕು ದಂಡಾಧಿಕಾರಿಗಳಾದ ಮಮತರವರು ಮಾತನಾಡಿ ದಿನಪತ್ರಿಕೆ ಓದುವುದರಿಂದ ಐಎಎಸ್ ಕೆಎಎಸ್ ಓದುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿ ಸಿಗುವುದರಿಂದ ಇಂದಿನ ವಿದ್ಯಾರ್ಥಿಗಳು ಆದಷ್ಟು ದಿನಪತ್ರಿಕೆಗಳನ್ನು ಓದುವುದರಿಂದ ಸಾಮಾನ್ಯ ಜ್ಞಾನ ಹೆಚ್ಚುತ್ತದೆ ಎಂದರು ಹೆಚ್ಚು ವಸ್ತುನಿಷ್ಠವಾಗಿ ವಿಚಾರಗಳನ್ನ ಸಂದರ್ಭಗಳನ್ನ ಘಟನೆಗಳನ್ನ ವರದಿ ಮಾಡಿದಾಗ ಅದರಿಂದ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಧಿಕಾರಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಂದು ಹುದ್ದೆಯಿಂದ ಅಧಿಕಾರಿಗಳಿಗೆ ಹೆಸರು ಬರೋದಿಲ್ಲ ಅಧಿಕಾರಿಗಳಿಂದ ಅಧಿಕಾರಿಗಳು ಹೇಗೆ ಕೆಲಸ ನಿರ್ವಹಿಸುತ್ತಾರೆ ಅದರಿಂದ ಆ ಹುದ್ದೆಗೆ ಬೆಲೆ ಬರುತ್ತೆ ಹಾಗೆ ಪತ್ರಿಕೆಗಳು ಕೂಡ ಹಾಗೆ ಪತ್ರಕರ್ತರು ಹೇಗೆ ವಸ್ತುನಿಷ್ಠವಾಗಿ ವಿಚಾರಗಳನ್ನ ಘಟನೆಗಳನ್ನ ಹೇಗೆ ಒರೆ ಹಚ್ಚಿ ಆ ಘಟನೆಗಳನ್ನ ವರದಿ ಮಾಡುತ್ತಾರೆ ಅದರ ಮೇಲೆ ಆ ಪತ್ರಿಕೆಗೆ ಅತಿ ಹೆಚ್ಚು ಗೌರವ ಬರುತ್ತೆ ಅತಿ ಹೆಚ್ಚು ಜನರಿಗೆ ಅದು ಪ್ರಚಾರ ಆಗೋದಕ್ಕೆ ಸಹಾಯ ಆಗುತ್ತೆ ಅಲ್ಲಿ ಬರುವಂತಹ ವಿಚಾರಗಳು ಅಷ್ಟೇನೆ ಈಗಿನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಗೆ ಬರವಣಿಗೆ ಕೌಶಲ ಅನ್ನೋದು ಎಲ್ಲ ಮಕ್ಕಳಲ್ಲಿ ನಾವು ಈ ಸಂದರ್ಭಗಳಲ್ಲಿ ಕೊರತೆಯಾಗಿ ಕಂಡುಬರ್ತಾ ಇರೋದು ನಾವು ನೋಡ್ತಾ ಇದೀವಿ ಯಾಕಂತಂದ್ರೆ ಹಿಂದೆ ನಾವು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರು ಯಾರೋ ಒಬ್ಬರು ಯಾವುದೋ ಒಂದು ವಿಶೇಷವಾದ ಘಟನೆ ನಡೆದಿದೆ ಅಥವಾ ಯಾರೋ ಒಂದು ವಿಶೇಷವಾದ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾರಂತೂ ಮನೆಗಳಲ್ಲಿ ಪತ್ರಿಕೆ ಹಾಕಿಸ್ತಾ ಇದ್ರು ಆ ಮನೆಗಳಿಗೆ ಹೋಗ್ಬಿಟ್ಟು ಹಳೆ ಪತ್ರಿಕೆಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ವಿಚಾರಗಳು ನಮಗೆ ಸಿಗ್ತಾ ಇತ್ತು
बट एल्लर कैलू मोबाइल मोबाइल तेगिद्दरे गूगल माहिती तगुत्तारे तप्पु अंत नानु हेळ्ता इल्ल आद्रे अदरिंद एनु आग्ता इदे अंत हेळिद्रे निम्म एकाग्रते कड़मे आगता है निम्मलिरुवंतह एकाग्रते नीवे बड़के माड्कोता इल्ल सद्बड़के माड्कोता इल्ल प्रतियोब्बरल्लू कूड एकाग्रते इदे ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ವಿಶೇಷವಾದಂತಹ ಸ್ಕಿಲ್ ಇದೆ ಅದು ನೀವೇನ್ ಮಾಡ್ತಾ ಇದ್ರೆ ಸದ್ಬಳಕೆ ಮಾಡ್ಕೊತಾ ಇಲ್ಲ ನೀವು ಯಾವುದಾದ್ರೂ ಒಂದು ವಿಚಾರಗಳನ್ನ ಈಗಿನ ವಿದ್ಯಾರ್ಥಿಗಳಿಗೆ ನಾವು ಒಂದು ವಿಷಯ ಬರೀರಿ ಅಂತ ಹೇಳಿ ಒಂದು 10 ಲೈನ್ ಅನ್ನು ನೀವು ಬರೀರಿ ಅಂತ ಹೇಳಿದ್ರೆ ಮಕ್ಕಳು ಬರೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆ ಬರೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಏನಲ್ಲಾಗಿದೆ ಅಂತ ಹೇಳಿದ್ರೆ ಅವರಿಗೆ ಶಬ್ದಗಳು ಕೊರತೆ ಇರುತ್ತೆ ಶಬ್ದಗಳ ಭಂಡಾರ ನಮ್ಮಲ್ಲಿ ಇದ್ದಾಗ ಅಷ್ಟೇ ನಾವು ಬರವಣಿಗೆನ ಸಲೀಸವಾಗಿ ಬರೆಯೋದಕ್ಕೆ ಸಾಧ್ಯ ಆ ಶಬ್ದಗಳು ನಿಮಗೆ ಎಲ್ಲಿಂದ ಸಿಗುತ್ತೆ ಓದಬೇಕು ಓದದು ನಮಗೆ ನಾವು ಪಠ್ಯಗಳನ್ನ ಓದ್ತೀವಿ ಪಠ್ಯಗಳಲ್ಲಿ ಇಲ್ಲದೆ ಇರುವಂತ ವಿಚಾರಗಳು ಶಬ್ದಗಳು ಬಂಡಾರಗಳು ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ಸಿಗುತ್ತೆ ಪತ್ರಿಕೆಗಳಿಂದ ಸಿಗೋ ಉತ್ತಮವಾದಂತ ಶಬ್ದಗಳು ನಿಮಗೆ ಮಕ್ಕಳಿಗೆ ಸಿಗಬೇಕು ಅಂತಂದ್ರೆ ಪತ್ರಕರ್ತರು ಅದರಲ್ಲಿ ಉತ್ತಮವಾದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಬಿ ಅಂಜನಪ್ಪನವರು ಮಾತನಾಡಿ ಈಗಾಗಲೇ ಪತ್ರಕರ್ತರಿಗೆ 2 ಲಕ್ಷರು ವಿಮೆ ನಗರಸಭೆ ವತಿಯಿಂದ ರೂಪಿಸಿದ್ದು ಆದಷ್ಟು ಬೇಗ ಪತ್ರಕರ್ತರ ಕಚೇರಿಗೆ ಸಿಎಸ್ ಸೈಟ್ ನೀಡುವುದಾಗಿ ಭರವಸೆ ನೀಡಿದರು पत्रिका दिनाचरण शुभाशयूत प्रतिभा पुरस्कार मकल नम पेपर मीडिया प्रतिभा पुरस्कार और मदल के धन्यवाद इवतु नम पत्रिका माध्यम तालूकिन बड़ोर सौकर्य स्वल्प जन मे ऐन पत्रिका दिनाचरण दिन नम एम एल ए साहेब्रेली नन इवती दस सैट सैट को बेड़केटर इवती दस नानू सभी ऐनपड़ती हिंदे कानून सचिव नम सत्यनारायण साहेब्रु नम सत्यनारायण साहेब्रे मोस्टली ना अच्छे बेड़े ईडेरबे नानू भावते याकंद्रे नम निम्ने आगली आृष्टिया नम ऐनिवत राजेश गौड़ अदन नम पत्रिका माध्यम दयमी नानू कई जोड़ती या नम नगरसभा को सैट हिंदी ऐन नगरसभा को कारण ना मत नम एम एल ए साहेब मत नम तहसीलदार सीरी या नम तहसीलदार सहरदू सह नमल पात्र या गोवर्मेंट सर्वेर बरबू नम जमीन आलते ना अदान सैट गुर्तु एम एल अध्यक्ष सैन ಮೂರು ಪಾತ್ರ ಇರುತ್ತೆ ಹಾಗಾಗಿ ನಾವು ಮೂರು ಸೇರಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಯಾರು ಸೈಟ್ ಇಲ್ವೋ ಅವರಿಗೆ ಸೈಟ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮಕ್ಕಳು ಇವತ್ತು ಏನು ಪ್ರತಿಭಾ ಪುರಸ್ಕಾರ ಮಾಡಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಹೊರಟಿದ್ದಾರೆ ನೀವು ಸಹ ಇವತ್ತು ಏನು ನಮ್ಮ ತಾಲೂಕಿಗೆ ಗೌರವ ಮತ್ತು ಸಾಧನೆ ಮಾಡಿದ್ದಾರೆ ಒಂದು ಮೂವರು ಏನು ಐಎಸ್ ಅಧಿಕಾರಿಗಳಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅದೇ ತರ ನೀವು ಸಹ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಗೌರವ ತರಬೇಕು ನೀವು ಸಹ ಮುಂದೆ ಐಎಎಸ್ ಅಧಿಕಾರಿಗಳು ಡಾಕ್ಟರ್ ಮಾಸ್ಟರ್ ಎಲ್ಲ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಪತ್ರಿಕಾ ಮಾಧ್ಯಮದವರು ಒಂದು ಕಾರ್ಯಕ್ರಮನ ಏರ್ಪಡಿಸಿದಾಗ ಅವರಿಗೆ ಒಂದು ಇನ್ಸೆನ್ಸ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ಆ ಇನ್ಸೆನ್ಸ್ ಮಾಡಕ್ಕೆ ನಾನು ಮಾತನ ಅಂತ ನಡೆಕೊಂಡಿದ್ದೀನಿ ಅವರು ಏನು ಒಂದು ಐಡಿ ಕಾರ್ಡ್ಗಳು ತಂದು ಇನ್ಸೆನ್ಸ್ ನಿಮಗೆ ದುಡ್ಡು ತಗ್ದಿಟ್ಟಿದ್ದೀವಿ ಏನು ಒಂದು ಕುಟುಂಬಕ್ಕೆ 2 ಲಕ್ಷ ಅಂತಂದೆ ಏನು ನೀವು ಹೇಳಿದ್ರೆ ಅದು ಆ ತರ ನಾನು ನಿಮಗೋಸ್ಕರ ಒಂದು ಇನ್ಸೂರೆನ್ಸ್ ಪಾಲಿಸಿಗಳನ್ನು ತಗ್ದಿಟ್ಟಿದ್ದೀವಿ ನೀವು ದಯಮಾಡಿ ಕಾರ್ಡ್ಗಳು ತಂದು ನೀವು ಇನ್ಸೂರೆನ್ಸ್ ಮಾಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಿಮಗೋಸ್ಕರ ಹಣ ತಗ್ದಿಟ್ಟಿದ್ದೀವಿ ಹಿಂದಿನ ಮೀಟಿಂಗ್ ನಲ್ಲಿ ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಕಾಡುಗೊಲ್ಲ ನಿಗಮ ಅಧ್ಯಕ್ಷರಾದ ಜಂಗವರ ಮಾರಣ್ಣರವರು ಮಾತನಾಡಿ ಪತ್ರಕರ್ತರು ತುಂಬಾ ಕಷ್ಟದಲ್ಲಿದ್ದು ಅವರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲು ಶಾಸಕರಿಗೆ ನಾನು ಮನವಿ ಮಾಡುವುದಾಗಿ ತಿಳಿಸಿದರು ಪ್ರಪ್ರಥಮವಾಗಿ 1843 ಜುಲೈ 1 ರಲ್ಲಿ ಜುಲೈ 1ನೇ ತಾರೀಕು ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಕನ್ನಡ ಪತ್ರಿಕೆ ಪ್ರಕಟ ಆಗುತ್ತೆ ಮಂಗಳೂರು ಸಮಾಚಾರ ಪತ್ರಿಕೆ ಅಂತ
आ पत्रिके ಏನು ಕ್ರೈಸ್ತ ಮಿಷನರಿಗಳು ಮತ ಪ್ರಚಾರವನ್ನು ಮಾಡೋದಕ್ಕೆ ಒಂದು ಮಾಧ್ಯಮವನ್ನ ಬಳಸಿಕೊಂಡಿದ್ದಾರೆ ಅಂದಿನಿಂದ ಇಂದಿನವರೆಗೂ ಸುಮಾರು 179 ವರ್ಷಗಳ ದೀರ್ಘ ಇತಿಹಾಸವನ್ನ ಕನ್ನಡ ದಿನಪತ್ರಿಕೆ ಕನ್ನಡ ಮಾಧ್ಯಮ ಹೊಂದಿದೆ ಆದರೆ ಹಿಂದೆ ಏನು ಪತ್ರಿಕೆಗಳನ್ನು ಪ್ರಿಂಟ್ ಮಾಡಬೇಕಾದರೆ ಮಳೆಗಳನ್ನು ಜೋಡಿಸಿ ಬಹಳ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪತ್ರಿಕೆಯನ್ನು ಮುದ್ರಣ ಮಾಡಬೇಕಾಗಿದ್ದಂತ ಸಂದರ್ಭ ಇತ್ತು ಇವತ್ತು ಅಷ್ಟೊಂದು ಕಷ್ಟ ಇಲ್ಲ ಈಗೆಲ್ಲ ಬಹಳ ಸುಲಭವಾಗಿದೆ ಆದರೂ ಸಹ ಏನು ದೃಶ್ಯ ಮಾಧ್ಯಮಗಳು ಮತ್ತು ಸೋಶಿಯಲ್ ಮೀಡಿಯಾ ಬಂದ ಮೇಲೆ ಮುದ್ರಣ ಮಾಧ್ಯಮಗಳು ಸ್ವಲ್ಪ ಸವಾಲಾಗಿದೆ ಮುದ್ರಣ ಮಾಧ್ಯಮದ ಪ್ರತಿನಿಧಿಗಳಿಗೆ ಮತ್ತು ಸಂಪಾದಕರಿಗೆ ಆದರೂ ಸಹ ಸವಾಲನ್ನ ಎದುರಿಸಿ ತಾವು ಈ ಒಂದು ಮಾಧ್ಯಮದ ರಂಗದಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಆದರೂ ಸಾರ್ವಜನಿಕರಲ್ಲಿ ಪ್ರಿಂಟ್ ಮಾಧ್ಯಮದ ಬಗ್ಗೆ ಒಂದು ನಂಬಿಕೆ ಇದೆ ಆ ಒಂದು ನಂಬಿಕೆಯನ್ನ ಉಳಿಸಿಕೊಂಡು ತವೆಲ್ಲ ಏನು ಸಂದರ್ಭಕ್ಕೆ ಅನುಸಾರವಾಗಿ ಮತ್ತು ಸಮಯೋಚಿತವಾಗಿ ಮತ್ತು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತವೆಲ್ಲ ಈ ಒಂದು ಪತ್ರಿಕಾ ಮುಖ್ಯನ ಜನರನ್ನ ಎಚ್ಚರಿಸತಕ್ಕಂತ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಒಂದು ಮಾಧ್ಯಮ ಇಲ್ಲ ಅಂತಂದ್ರೆ ಇಡೀ ಪ್ರಪಂಚಕ್ಕೇನೆ ಒಂದು ಅಂಧಕಾರ ಸೃಷ್ಟಿಯಾದ ಹಾಗೆ ಆಗುತ್ತೆ ತವೆಲ್ಲ ಬೆಳಕನ್ನ ಚೆತ್ತಕ್ಕಂತ ಮತ್ತು ಬೆಳಕನ್ನ ಹರಿಸತಕ್ಕಂತ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತು ವಿದ್ಯಾರ್ಥಿನಿಯರಿಗೆ ತಮ್ಮ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಈ ದೇಶಕ್ಕೆ ಮತ್ತು ಎತ್ತಂತ ತಂದೆ ತಾಯಿಗಳಿಗೆ ಮತ್ತು ಓದಿದಂತ ಶಾಲೆಗೆ ತಮ್ಮ ಊರಿಗೆ ಒಂದು ಕೀರ್ತಿಯನ್ನು ತರತಕ್ಕಂತ ರೀತಿಯಲ್ಲಿ ತಮ್ಮ ಭವಿಷ್ಯ ಉಜ್ವಲ ಆಗಲಿ ಮುಂದಿನ ಭವಿಷ್ಯದಲ್ಲಿ ತಾವೆಲ್ಲ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದ ಕೊನೆಯಲ್ಲಿ ತಾಲೂಕಿನ 3 ಸಾಧಕರಿಗೆ ಸನ್ಮಾನ ಮಾಡಿದರು ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು।